ಬಿಜೆಪಿ ನಾಯಕರ ವಿರುದ್ಧ ಮತ್ತೆ ಗುಡುಗಿದ ರೇಣುಕಾಚಾರ್ಯ ಬಕೆಟ್ ಹಿಡಿದ್ರೆ ಮಾತ್ರ ಬಿಜೆಪಿಯಲ್ಲಿ ಬೆಳೆಸ್ತಾರೆಂದ ರೇಣುಕಾ ರೇಣುಕಾ ಆಕ್ರೋಶ ಯಾರ ವಿರುದ್ಧ ವಿಜೇಂದ್ರಪುರ ಫುಲ್ ಬ್ಯಾಟಿಂಗ್ ಬಿಜೆಪಿ ಬಕೆಟ್ ಪಾರ್ಟಿನ ಇದೇನಿ ಇದು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದೀರಾ ಅಂತ ಬೇಜಾರಾಗ್ಬಿಟ್ರಪ್ಪ ನಮ್ಮೆಲ್ಲ ಸಿಟ್ ತಗೊಂಡ್ಬಿಡಿ ಇದನ್ನ ಹೇಳ್ತಿರೋ ಮಾತಲ್ಲ ಸ್ವತಃ ಬಿಜೆಪಿಯ ಮಾಜಿ ಶಾಸಕ ಮಾಜಿ ಸಚಿವ ಬಿಜೆಪಿಯ ಮುಖಂಡ ಎಂ ಪಿ ರೇಣುಕಾಚಾರ್ಯ ಹೇಳ್ತಿರ್ತಕ್ಕಂಥ ಮಾತಿದು ಬಕೆಟ್ ಬಿಜೆಪಿ ಎಸ್ ಈಗೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಬಿ ಜೆ ಪಿ ನಾಯಕರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜಕೀಯವಾಗಿ ಬೆಳೆಯೋರನ್ನು ಬಿ ಜೆ ಪಿಯಲ್ಲಿ ಕಟ್ ಮಾಡ್ತಾರೆ ಬಕೆಟ್ ಹಿಡಿಯೋರನ್ನು ಬಿ ಜೆ ಪಿಯಲ್ಲಿ ಬೆಳೆಸ್ತಾರೆ ಇದು ರೇಣುಕಾಚಾರ್ಯ ಅವರು ಕೊಟ್ಟಿರ್ತಕ್ಕಂಥ ಸ್ಫೋಟಕ ಹೇಳಿಕೆ ಯಾಕೆ ಈ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಅವರು ಬಿ ವಿಜಯೇಂದ್ರ ಅವರಿಗೆ ಏನು ಕಡಿಮೆ ಆಗಿದೆ ಎಲ್ಲ ರೀತಿಯ ಸಾಮರ್ಥ್ಯ ಬಿ ವೈ ವಿಜಯೇಂದ್ರ ಅವರಿಗೆ ಇದೆ ಆದರೆ ಯಡಿಯೂರಪ್ಪ ಅವರ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಬೆಳೆಸೋದಕ್ಕೆ ಬಿಡ್ತಾ ಇಲ್ಲ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಅವ್ರಿಗೇನು ಕೊರತೆ ಆಗಿದೆ ಹೇಳಿ ನೋಡೋಣ ಬೆಳೀತಾರೆ ಅಂದರೆ ಬಿ ಜೆ ಪಿಯಲ್ಲಿ ಕಟ್ ಮಾಡ್ತಾರೆ ಬಕೆಟ್ ಹಿಡಿದ್ರೆ ಮಾತ್ರ ಬಿ ಜೆ ಪಿಯಲ್ಲಿ ಬೆಳೆಸ್ತಾರೆ ಹೀಗೊಂದು ಸೆನ್ಸೇಷನಲ್ ಹೇಳಿಕೆಯನ್ನು ಮಾನ್ಯ ಮಾಜಿ ಸಚಿವರು ಮಾಜಿ ಶಾಸಕರು ಎಂ ಪಿ ರೇಣುಕಾಚಾರ್ಯ ಕೊಟ್ಟು ಹೊಸ ರೀತಿಯ ಚರ್ಚೆಗೆ ಕಾರಣರಾಗಿದ್ದಾರೆ ಬಿ ಜೆ ಪಿಯಲ್ಲಿ ಹಾಗಿದರೆ ಬಕೆಟ್ ಹಿಡಿಬೇಕಾ ಬಿ ಜೆ ಪಿಯಲ್ಲಿ ನಾಯಕರಾಗಿ ಗುಡಿಸ್ಕೊಳ್ಬೇಕು ಅಂದರೆ ನಿಜಕ್ಕೂ ಕೂಡ ಹೈಕಮಾಂಡ್ ನಾಯಕರ ಬಿ ಜೆ ಪಿ ರಾಜ್ಯ ನಾಯಕರ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ನಾಯಕರ ಬಕೆಟ್ ಹಿಡಿಲೇಬೇಕಾ ಅನ್ನೋ ಒಂದು ಚರ್ಚೆಗೆ ಕಾರಣರಾಗಿದ್ದಾರೆ ರೇಣುಕಾಚಾರ್ಯ ಅವರ ಈ ಒಂದು ಹೇಳಿಕೆ ಹೊನ್ನಾಲಿಯಲ್ಲಿ ಮಾತನಾಡಿದರು ರೇಣುಕಾಚಾರ್ಯ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಪಕ್ಷದಲ್ಲಿ ಕಡೆಗಣಿಸಿದ್ದೇ ಬಿ ಜೆ ಪಿಗೆ ಶಾಪ ಆಗಿ ಪರಿಣಮಿಸಿದೆ ಯಡಿಯೂರಪ್ಪ ಅವರನ್ನು ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಲಾಯಿತು ಅವರ ಕಣ್ಣಲ್ಲಿ ನೀರನ್ನು ಹಾಕಿಸ್ಲಾಯಿತು ಬಲವಂತವಾಗಿ ಅವರ ಸಿ ಎಂ ಕುರ್ಚಿಯನ್ನು ಕಿತ್ಕೊಂಡ್ರು ಇದು ಪಕ್ಷಕ್ಕೆ ಭಾರಿ ದೊಡ್ಡ ಡ್ಯಾಮೇಜ್ ಆಯಿತು ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿದ್ವಿ ಆದರೆ ಇಂದು ನಮ್ಮ ಪಕ್ಷಕ್ಕೆ ಅದೇ ಪರಿಸ್ಥಿತಿ ಬಂದಿದೆ ಅಂತ ಸ್ವಪಕ್ಷೀಯರ ವಿರುದ್ಧವೇ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಕ್ತ ಕರ್ನಾಟಕ ಥರ ಪರಿಸ್ಥಿತಿ ಬರ್ತಾ ಇದೆ ಅನ್ನೋ ಒಂದು ಬೇಸರವನ್ನು ಹೊರಹಾಕಿದಂತಹ ರೇಣುಕಾಚಾರ್ಯ ಬಿ ಜೆ ಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ಯಾವ ನಾಯಕರ ಹೆಸರನ್ನು ಕೂಡ ಹೇಳಲಿಲ್ಲ ರೇಣುಕಾಚಾರ್ಯ ಅವರು ಪರೋಕ್ಷವಾಗಿ ಬಿ ಎಲ್ ಸಂತೋಷ್ ಅಂಡ್ ಟೀಮ್ ವಿರುದ್ಧ ಗುಡುಗುದ್ರು ರೇಣುಕಾಚಾರ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೂರು ದಿನ ಪೂರೈಕೆ ಮಾಡಿತು ಇಷ್ಟಾದರೂ ಕೂಡ ನಮ್ಮ ಪಕ್ಷದಿಂದ ಇನ್ನೂ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಲಿಲ್ಲ ಇದು ತುಂಬ ಕಾರ್ಯಕರ್ತರಿಗೆ ಸ್ಥಳೀಯ ನಾಯಕರಿಗೆ ನಮ್ಮಂಥ ನಾಯಕರಿಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ ಕಾಂಗ್ರೆಸ್ ಆರೋಪಗಳಿಗೆ ನಾವು ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ ಏನಾದರೂ ನಾವು ಕೌಂಟರ್ ಕೊಡೋಕ್ಕೋದ್ರೆ ಫಸ್ಟ್ ನಿಮ್ಮ ನಾಯಕ ಯಾರ್ರಿ ಅದೇಳ್ರಿ ಅಂತಾರೆ ಹೇಗೆ ನಾವು ಉತ್ತರ ಕೊಡೋಕ್ಕಾಗುತ್ತೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ರು ಬೇಸರವನ್ನು ವ್ಯಕ್ತಪಡಿಸಿದ್ರು ರೇಣುಕಾಚಾರ್ಯ ಎಸ್ ರೇಣುಕಾಚಾರ್ಯ ಹೇಳಿದರಲ್ಲಿ ಸತ್ಯಾಂಶ ಇದೆ ನೂರು ದಿನ ಆಗೋಯಿತು ಈಗಲೂ ಕೂಡ ವಿಪಕ್ಷ ನಾಯಕ ಇಲ್ಲ ಅಂದರೆ ಬಿ ಜೆ ಪಿಗೆ ಯಾವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡೋಕ್ಕಾಗುತ್ತೆ ಯಾರು ಟೀಕೆ ಮಾಡಬೇಕು ಹೇಗೆ ಟೀಕೆ ಮಾಡಬೇಕು ಒಂದು ಪ್ಲಾನ್ ಬೇಕು ಒಂದು ಐಡಿಯಾ ಬೇಕು ಈಗಾಗಲೇ ಬಿ ಜೆ ಪಿ ಸರ್ಕಾರ ಒಂದು ಏನೋ ಒಂದು ಬುಕ್ಕು ರಿಲೀಸ್ ಮಾಡಿದೆ ನೂರು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಕರ್ಮಕಾಂಡಗಳು ಏನೆಲ್ಲ ಆಯಿತು ಅಂತ ಸುದ್ದಿಗೋಷ್ಠಿ ಮಾಡಿದ್ರು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷ ನನಿಲ್ ಕುಮಾರ್ ಕಟೀಲು ಮಾಜಿ ಸಚಿವ ಕಾರಜೋಳ ಅವರು ಎಲ್ಲರೂ ಒಟ್ಟಾಗಿ ಮೂರು ಜನ ಒಟ್ಟಾಗಿ ಪ್ರೆಸ್ ಮೀಟ್ ಮಾಡಿದ್ರು ಅದಾದಮೇಲೆ ಹೊತ್ತಲ್ಲಿ ಮತ್ತೆ ಸಿ ಟಿ ರವಿ ಪ್ರೆಸ್ ಮೀಟ್ ಮಾಡಿದ್ರು ಸೇಮ್ ಅವರು ಹೇಳಿದ್ನೇ ಇವರು ಹೇಳಿದ್ರು ಯಾರು ನಾಯಕರಾಗಿದ್ದರೆ ರಾಜ್ಯಾಧ್ಯಕ್ಷ ಯಾರು ವಿಪಕ್ಷ ನಾಯಕ ಯಾರು ಈ ರೀತಿಯ ಗೊಂದಲ ನಿಜಕ್ಕೂ ಕೂಡ ಪಿಯಲ್ಲೇ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದೇ ಒಂದು ನೋವನ್ನ ರೇಣುಕಾಚಾರ್ಯ ಈಗ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಹೋಗಿ ಮಾತನಾಡಿರತಕ್ಕಂಥ ರೇಣುಕಾಚಾರ್ಯ ನಾನೇನಾದರೂ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾದರೆ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾದರೆ ಒಂದು ಸುಳ್ ಸುದ್ದಿ ಅಪಸ್ ಬಿಡ್ತಾರೆ ರೇಣುಕಾಚಾರ್ಯ ಪಕ್ಷ ಬಿಡ್ತಾರಂತೆ ಕಾಂಗ್ರೆಸ್ ಹೋಗ್ತಾರೆ ಅಂತೆ ಅಂತ ಹಾಗಿದ್ರೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಸಿ ಸಿಎಂ ಕೂಡ ಭೇಟಿ ಆಗೋ ತಪ್ಪಾ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯಲ್ಲಿ ವಾತಾವರಣ ಹದಗೆಟ್ಟೋಗಿಬಿಟ್ಟಿದೆ ಏನು ಮಾಡೋಣ ಹೇಳಿ ಹಾಂ ಬಕೆಟ್ ಹಿಡಿದ್ರೆ ಮಾತ್ರ ಬೆಳೆಸ್ತಾ ಇದ್ದಾರೆ ರೇಣುಕಾಚಾರ್ಯ ಬೆಳೀತಾ ಇದ್ದೇನೆ ಅಂದರೆ ರೇಣುಕಾಚಾರ್ಯನ ತುಳಿತಾರೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಯಡಿಯೂರಪ್ಪ ಪುತ್ರ ಅನ್ನೋ ಕಾರಣಕ್ಕಾಗಿಯೇ ಬಿ ವೈ ವಿಜಯೇಂದ್ರ ಅವರನ್ನು ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಏನು ಸಾಮರ್ಥ್ಯ ಕಡಿಮೆ ಆಗಿದೆ ಬಿ ವೈ ವಿಜಯೇಂದ್ರ ಅವರಿಗೆ ಸೊ ಬೆಳೆಯೋಕ್ಕೆ ಬಿಡಬೇಕಾಗಿತ್ತು ಅವರನ್ನು ಕೂಡ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ರೇಣುಕಾಚಾರ್ಯ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಬಣರಾಜಕೀಯ ಕಿತ್ತಾಟ ಬಕೆಟ್ ಬಿ ಜೆ ಪಿ ಅಂತ ಸ್ವತಃ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ ಇನ್ನು ಯಾರು ಹೇಳಬೇಕು ಇದಕ್ಕೆ ಬಿ ಜೆ ಪಿಯ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ವೆಯ್ಟ್ ಮಾಡೋಣ ಬಕೆಟ್ ಬಿ ಜೆ ಪಿ ಅನ್ನೋ ಟ್ಯಾಗ್ನಿಂದ ಹೊರಗಡೆ ಬರುತ್ತಾ ಬೇಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನು ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕರನ್ನ ಐ ಮೀನ್ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡುತ್ತಾ ರೇಣುಕಾಚಾರ್ಯ ಹೇಳಿದ ನಿಜಕ್ಕೂ ಕೂಡ ನಿಜಾನ ಏನು ಹೇಳ್ತೀರಾ ಬಕೆಟ್ ಬಿ ಜೆ ಪಿಯ ಕಾಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ